ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಸುಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ನೀವು ನೋಡಿದ್ರಿ, ಟಿಬೆಟಿಯನ್ ಕ್ಯಾಂಪು ನೋಡಿದ್ರಿ ಅಲ್ವಾ? ಟಿಬೆಟಿಯನ್ ಕ್ಯಾಂಪಿಂದ ಒಡೆಯರ್ಪಾಳ್ಯದಿಂದ ಒಂದು 5 ಕಿಲೋಮೀಟ್ರ್ ಸ್ವಲ್ಪ ಹಿಂದೆ ಬಂದರೆ ನಿಮಗೆ ಇಲ್ಲಿ ಒಂದು ಡ್ಯಾಮ್ ಸಿಗುತ್ತೆ. ಆ ಡ್ಯಾಮ್ ಹೆಸರು ಏನಂದರೆ ಕೌಲಿ ಹಳ್ಳ ಕೆರೆಗೆ ಹೋಗುವ ದಾರಿ ಅಂತ ಕಾಣಿಸ್ತಾ ಇದೆ ಅನಿಸುತ್ತೆ ಇಲ್ಲಿ ನಿಮಗೆ ಬೋರ್ಡು. ಅದೊಂದು ಚಿಕ್ಕದಾಗಿ ಒಂದು ಡ್ಯಾಮ್ ಇದೆ, ನೋಡೋಕ್ಕೆ ಒಂದು ಅದ್ಭುತವಾಗಿದೆ. ಸುತ್ತಮುತ್ತ ಬೆಟ್ಟಗಳೆಲ್ಲ ಇರೋದ್ರಿಂದ ಆ ಡ್ಯಾಮ್ನ ಸೊಬಗೆ ಒಂದು ಬೇರೆ ರೀತಿ ಇದೆ ಅಂತ ಅಂದ್ಕೊತೀನಿ. ಸೊ ಇವತ್ತು ನಾನು ಆ ಡ್ಯಾಮ್ನ ನೋಡೋಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ, ಹೋಗಿ ಆ ಡ್ಯಾಮ್ ಹೇಗಿದೆ ಅಂತ ನಾವು ನೋಡೋಣ. ಡ್ಯಾಮ್ಗೆ ಹೋಗುವ ರಸ್ತೆ ಇದೇನೆ, ಬನ್ನಿ ಹೊರಡೋಣ. ನೋಡ್ತಾ ಇದ್ದೀರಾ ಸ್ನೇಹಿತರೆ, ಇವಾಗ ಡ್ಯಾಮ್ಗೆ ನಾವು ಹೋಗ್ತಾ ಇದ್ದೀವಿ. ಇಲ್ಲಿ ಕಾಣಿಸ್ತಾ ಇದೆ ಅಂತಂದ ನೋಡಿ, ಆ ಬೆಟ್ಟ ಪಕ್ಕದಲ್ಲೇ ಇದೆ ನಮಗೆ. ನಾವು ಇವಾಗ ಇಲ್ಲಿ ಡ್ಯಾಮ್ಗೆ ಹೋಗ್ತಾ ಇದ್ದೀವಲ್ಲ, ತುಂಬ ಚೆನ್ನಾಗಿದೆ, ರೋಡೆಲ್ಲ ಮಾಡಿದ್ದಾರೆ. ಹೋಗೋಣ ಬನ್ನಿ, ಒಂದು ಅದ್ಭುತವಾಗಿರುತ್ತೆ. ನೋಡ್ತಾ ಇದ್ದೀರಾ ನೀವು, ಮನೆಗಳು ಮತ್ತೆ ಎಲ್ಲ ಚೆನ್ನಾಗಿ ಕಟ್ಕೊಂಡಿದ್ದಾರೆ ಜನ ನೋಡಿ. ಸುತ್ತಮುತ್ತ ಕಾಡು ಕಾಣ್ತಾ, ಒಳಗಡೆ ಜನರುಗಳೆಲ್ಲರೂ ವಾಸವಾಗಿದ್ದಾರೆ. ಇದು ನಿಮಗೆ ಯಾವ ಕಡೆ ಅಂತಂದ್ರೆ ಒಡೆಯರ್ಪಾಳ್ಯ ರೂಟಲ್ಲಿ ಹೋಗ್ಬೇಕಾದ್ರೆ ನಿಮಗೆ ರೈಟ್ ಸೈಡಲ್ಲಿ ನಿಮಗೆ ಸಿಗುತ್ತೆ. ತುಂಬ ಚೆನ್ನಾಗಿದೆ ಅಣ್ಣ. ಕೌಲಿಹಳ್ಳ ಡ್ಯಾಮು ಇದೇನಾ? ಒಳಗಡೆ ಹೋಗ್ಬೋದಣ? ಎಲ್ಲಿ? ಹೌದಾ, ಅದೇ. ಸರಿ, ಓಕೆ, ಮುಂದೆ ಹೋಗೋಣ. ದೇವಸ್ಥಾನ ಒಳಗಡೆ ಇದೆ ನೋಡಿ, ಇಲ್ಲಿ ಕಾಫಿ ಅದು ಕಾಣಿಸ್ತಾ ಇರೋದು ಸ್ನೇಹಿತರೆ ನಿಮಗೆ. ಕಾಫಿ ಬೆಳೆಯೋದು ಬೆಳೀತಾರೆ, ಯಾಕಂದರೆ ಅಷ್ಟು ವೆದರ್ ಕೋಲ್ಡ್ ಆಗಿರೋದ್ರಿಂದ ಕಾಫಿನ ಬೆಳೆಯೋದು ನೋಡಿ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ಅಲ್ಲಿ ಸುತ್ತ ಗುಡ್ಡಗಳಿದೆ ನೋಡಿ. ಗಾಡಿ ಹೋಗುತ್ತಾ ಮೇಲೆ? ಮೇಲ್ಗಡೆ ಹೋಗುತ್ತಾ ಗಾಡಿ? ನೋಡಿ ಹೋಗ್ತಾ ಇದ್ದೀವಿ. ನೋಡಿ ಸ್ನೇಹಿತರೆ, ಅಲ್ಲಿ ಮರದ ಮೇಲೆ ನೋಡಿ ಹೆಂಗ್ ಕಾಣಿಸ್ತಾ ಇದೆ, ಅಟ್ಟ ಕಟ್ಟಿದ್ದಾರೆ. ಫೈನಲಿ ವಿ ಆರ್ ರೀಚ್ಡ್. ವಾವ್, ಏನಪ್ಪ ಚಾರ್ಲಿ? ನೋಡ್ತಾ ಇದ್ದೀರಾ ಸ್ನೇಹಿತರೆ, ಇವಾಗ ನೀವು ನೋಡ್ತಾ ಇರೋದೇ ಕೌಲಿ ಹಳ್ಳ. ಇದನ್ನ ಕೆರೆ ಅಂತಾನು ಹೇಳ್ತಾರೆ. ಒಂದು ಚಿಕ್ಕದ ಒಂದು ಡ್ಯಾಮ್ ಕಾಣಿಸ್ತಾ ಇದೆಯಾ? ಬನ್ನಿ, ಹಾಗೆ ಸ್ವಲ್ಪ ಮುಂದೆ ಹೋಗೋಣ. ನಿಮಗೆ ಸುತ್ತಮುತ್ತ ನಿಮಗೆ ಬೆಟ್ಟ ಗುಡ್ಡಗಳೇ ಕಾಣಿಸುತ್ತೆ ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ವಾ? ಇದೆಲ್ಲ ನೀರು ಎಲ್ಲಿಂದ ಬರುತ್ತೆ ಅಂತಂದರೆ ಅದೇ ಬೆಟ್ಟ ಗುಡ್ಡಗಳು. ಯಾಕಂದರೆ ಇವಾಗಂತೂ ಮಳೆ ಆಗಿರೋದ್ರಿಂದ ತುಂಬನೇ ನೀರು ಬಂದು ಇಲ್ಲಿ ತುಂಬಿದೆ. ಕಾಣಿಸ್ತಾ ಇದೆಯಾ ನಿಮಗೆ ನೋಡಿ ನೀರು? ಇಲ್ಲಿಂದ ನೀರನ್ನ ಹೊರಗಡೆ ಬಿಡಬೇಕಾದ್ರೆ ಜಾಗ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಲ್ಲಿಂದಲೇ ನೀರು ಹೊರಗಡೆ ಹೋಗೋದು. ಯಾಕಂದರೆ ಇಲ್ಲೆಲ್ಲ ಜಮೀನಿದೆ ನೋಡಿ, ಎಲ್ಲರೂ ಇಲ್ಲೇ ಬೆಳೆ ಬೆಳೀತಾರೆ. ಸಂಜೆ ಟೈಮಲ್ಲಂತೂ ಇಲ್ಲೆಲ್ಲ ಆನೆಗಳು ಹಾವಳಿ ಅಂತೆ. ಬಂದರೆ ಮಾತ್ರ ನೀವು ಹುಷಾರಾಗಿ ಬರ್ಬೋದು, ತುಂಬನೇ ಮಜವಾಗಿದೆ, ಒಂದು ಒಳ್ಳೆ ವ್ಯೂ ಪಾಯಿಂಟು
ನಿಮ್ಗೆ ನೋಡೋಕ್ಕೆ ಒಂದು ಅದ್ಭುತವಾಗಿದೆ ಮಾತ್ರ ಜಾಗ. ಬನ್ನಿ ಸ್ವಲ್ಪ ಕೆಳಗಡೆ ಹೋಗೋಣ. ಆಲ್ರೆಡಿ ನಮ್ಮ ಸ್ನೇಹಿತರಾದಂಥ ಗೋಪಾಲ್ ಅವರು ಕೆಳಗಡೆ ಹೋಗಿದ್ದಾರೆ ನೋಡಿ. ಆ್ಯಕ್ಚುಲಿ ಇಲ್ಲೆಲ್ಲ ಹುಷಾರಾಗಿರ್ಬೇಕು. ನೋಡ್ತಾ ಇದ್ರ ಸ್ನೇಹಿತರೆ, ಬೆಟ್ಟ ಗುಡ್ಡಗಳ ಮಧ್ಯದಲ್ಲಿ ಚಿಕ್ಕದಾಗಿ ಒಂದು ಒಳ್ಳೆ ಡ್ಯಾಮ್ ಇದೆ ನೋಡಿ. ಸ್ನೇಹಿತರೆ ನೋಡಿ ಎಷ್ಟು ಮಟ್ಟಿಗಿದೆ, ಅಲ್ಲಿ ನವಿಲು ಕೂಗ್ತಾ ಇದೆ, ಕೇಳಿಸ್ತಾ ಇದೆಯಾ? ಮತ್ತು ಇನ್ನೊಂದು ಏನಂದರೆ, ಒಂದು ಮಾಹಿತಿ ಏನಂತಂದರೆ, ಮಕ್ಕಳು ಫ್ಯಾಮಿಲಿ ಎಲ್ಲ ಬಂದರೆ ನೀರಲ್ಲಿ ಮಾತ್ರ ಇಳಿಯೋಕೆ ಹೋಗ್ಬೇಡಿ, ಯಾಕಂದರೆ ದಯವಿಟ್ಟು ಇದರದ್ದು ಆಳ ಎಷ್ಟಿದೆ ಏನು ಅನ್ನೋದು ಗೊತ್ತಿಲ್ಲ. ಮತ್ತು ಹುಷಾರಾಗಿ ಬನ್ನಿ ನೋಡಿ, ಒಂದು ಒಟ್ಟಿನಲ್ಲಿ ನೋಡೋಕ್ಕಂತೂ ಒಂದು ಒಳ್ಳೆ ಪ್ಲೇಸ್ ಇದೆ. ಆದರೆ ಸ್ವಿಮ್ಗಿಮ್ ಎಲ್ಲ ಮಾಡೋಕೆ ಹೋಗ್ಬೇಡಿ, ಈಜೆಲ್ಲ ಹೊಡಿಯೋಕೆ ಹೋದರೆ ತುಂಬಾ ಕಷ್ಟ ಆಗುತ್ತೆ. ನೋಡಿಕೊಂಡು ಜಸ್ಟ್ ಎಂಜಾಯ್ ಮಾಡ್ಕೊಂಡು ಹೋಗಿ ಅಷ್ಟೇ ಹೇಳೋದು. ತುಂಬಾ ಚೆನ್ನಾಗಿದೆ. ಕೌಲಿ ಹಳ್ಳ ಕೆರೆ ಹೇಗಿದೆ ನೋಡಿ, ಡ್ಯಾಮು ಹಳ್ಳ ಕೆರೆ ಒಂಥರ ವಿಚಿತ್ರವಾಗಿ ಹೆಸರಿಟ್ಕೊಂಡಿದೆ. ಚೆನ್ನಾಗಿದೆ ಒಟ್ಟಲ್ಲಿ, ಒಳ್ಳೆ ನೋಡಿ ಎಷ್ಟು ಪಕ್ಕದಲ್ಲೇ ಇದೆ. ಇಲ್ಲೊಂದು ಜಾಗ ಇದೆ, ತೋರಿಸ್ತೀನಿ ಅದು ನಿಮಗೆ, ಬನ್ನಿ. ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಅನ್ಸುತ್ತೆ ನೀರು, ಈ ಡ್ಯಾಮಿಂದ ನೀರು ಏನಾದ್ರು ಜಾಸ್ತಿ ಆದರೆ ಈ ಥರ ಇಲ್ಲಿಂದ ಕಂಡು ಹೋಗುತ್ತೆ. ನೋಡ್ತಾ ಇದ್ದಾ ನೋಡಿ, ನವಿಲು ಕೂಗ್ತಾ ಇದೆ. ಇಲ್ಲಿಂದ ಡ್ಯಾಮಿಂದ ನೀರು ಜಾಸ್ತಿ ಆದರೆ ಹಿಂಗೆ ಹರ್ಕೊಂಡು ಹಿಂಗೆ ಹಳ್ಳಗಳಿಗೆಲ್ಲ ಹೋಗುತ್ತೆ ನೀರು. ಚೆನ್ನಾಗಿದೆ ಅಲ್ವಾ?